ನಮಸ್ಕಾರ ಸದ್ಗುರು. ನನಗೆ ಮರುಹುಟ್ಟು ಮತ್ತು ಪುನರ್ಜನ್ಮದ ಬಗ್ಗೆ ಸತ್ಯ ತಿಳ್ಕೋಬೇಕು. ಒಂದು ಫಿಲ್ಮ್ನಲ್ಲಿ ನಾನು ಮತ್ತೆ ಅದೇ ವ್ಯಕ್ತಿತ್ವದೊಂದಿಗೆ ಹುಟ್ಟಿ ಬರೋಂಥ ಒಂದು ಪಾತ್ರ ಮಾಡಿದ್ದೀನಿ, ಅದೆಲ್ಲ ಸಾಧ್ಯನಾ? ನಮಸ್ಕಾರ ಕಾಜಲ್. ನೀವು ಮರುಹುಟ್ಟು ಅಂದಾಗ ನೀವು ಮೂಲಭೂತವಾಗಿ ಕೇಳ್ತಿರೋದು ಸಾವಿನ ನಂತರ ಏನಾಗುತ್ತೆ ಅಂತ. ನೋಡಿ, ಕೆಲವು ವಿಷಯಗಳು ಅನುಭವದಿಂದಲೇ ಚೆನ್ನಾಗಿ ಗೊತ್ತಾಗೋದು. ನೀವು ಅದಕ್ಕೆ ರೆಡಿ ಇಲ್ಲ ಅಂತ ನನಗೆ ಗೊತ್ತು, ಮತ್ತು ನೀವು ಆ ದಿಕ್ಕಿನಲ್ಲಿ ಕಾಲಿಡೋದು ಬೇಡ. ನಾನು ಪುನರ್ಜನ್ಮ ಇದೆ ಅಂತ ನಿಮಗೆ ಹೇಳಿದ್ರೆ ನಿಮ್ಮ ಬಳಿ ಇರೋ ಆಯ್ಕೆಗಳೇನು? ನಂಬೋದು ಅಥವಾ ನಂಬದೇ ಇರೋದು ಅಲ್ವಾ? ನಾನು ಹೇಳಿದ್ದನ್ನು ನೀವು ನಂಬಿದ್ರೆ ನಿಮಗೆ ಹೇಳೋದಕ್ಕೆ ಒಂದು ಒಳ್ಳೆ ಕಥೆ ಸಿಗುತ್ತೆ. ನೀವು ಅದನ್ನು ನಂಬಲಿಲ್ಲ ಅಂದರೆ ನಿಮಗೆ ಅಲ್ಲಗಳೆಯೋದಕ್ಕೆ ಏನೋ ಸಿಗುತ್ತೆ. ಎರಡು ರೀತಿಲೂ ಬರೀ ಮನರಂಜನೆ ಸಿಗುತ್ತೆ ಅಷ್ಟೆ, ಮತ್ತೇನೂ ಆಗಲ್ಲ ಅಲ್ವಾ? ನಿಮಗೆ ನಿಜವಾಗ್ಲೂ ತಿಳ್ಕೋಬೇಕು ಅಂದರೆ ನೀವು ಸಿದ್ಧರಿರಬೇಕು. There is a way to know. ನೀವು ನಿಮ್ಮನ್ನು ಅರ್ಪಿಸ್ಕೊಳ್ಳಕ್ಕೆ ಸಿದ್ಧವಿದ್ದರೆ ತಿಳ್ಕೊಳ್ಳೋದಕ್ಕೆ ಒಂದು ದಾರಿ ಇದೆ. ನನ್ನ ಜೀವನದಲ್ಲಿ ಇದೊಂದು ಜೀವಂತ ಸತ್ಯ. ನಾನು ಕಳೆದ 3 ಜೀವಿತಾವಧಿಗಳನ್ನು ಅದೇ ಜಾಗದಲ್ಲಿ, ಅದೇ ಕೆಲಸದಲ್ಲಿ ಮತ್ತು ಸ್ವಲ್ಪ ಮಟ್ಟಿಗೆ ಅದೇ ಜನರೊಂದಿಗೆ ಕಳೆದಿದ್ದೀನಿ. ಎಲ್ಲಿ ತನಕ ಇದು ನಿಮಗೆ ಅನುಭವಪೂರ್ವಕ ಸತ್ಯವಾಗೋದಿಲ್ವೋ ಅಲ್ಲಿವರೆಗೂ ನೀವು ಈ ಅಸಂಬದ್ಧವನ್ನು ನಂಬಬಾರ್ದು. ಏನನ್ನೂ ನಂಬಬೇಡಿ, ನಂಬಲ್ಲ ಅಂತಲೂ ಹೇಳಬೇಡಿ. ಆದರೆ ನೀವು ನಿಮ್ಮನ್ನೇ ಗಮನಿಸಿದರೆ ನೀವು ನೋಡಬಹುದು, ನೀವು ಹೊತ್ಕೊಂಡಿರೋ ದೇಹ ನೀವು ನಿಧಾನವಾಗಿ ಶೇಖರಿಸಿರುವಂತಹದ್ದು. ಹಾಗಾಗಿ ನಿಮ್ಮ ದೇಹ ನಿಜವಾಗಿಯೂ ಭೂಮಿಯ ಒಂದು ತುಣುಕು ಅಷ್ಟೆ, ಮತ್ತೆ ನಿಮ್ಮ ಮನಸ್ಸು ನೀವು ಕಲೆ ಹಾಕಿರೋ ಸಂಸ್ಕಾರಗಳ ಒಂದು ರಾಶಿ ಅಷ್ಟೆ. ಹಾಗಾದರೆ ಈ ಆಹಾರದ ರಾಶಿನ ಮತ್ತೆ ಸಂಸ್ಕಾರಗಳ ರಾಶಿನ ದೇಹ ಮತ್ತು ಮನಸ್ಸು ಅಂತ ಸಂಗ್ರಹಿಸಿರೋದು ಯಾವುದು? ಆಯಾಮ ಹುಟ್ಟು ಮರುಹುಟ್ಟನ್ನ ಮೀರಿದ್ದು. ನೀವು ಮತ್ತೆ ಇನ್ನೊಂದು ದೇಹ ಮತ್ತು ಇನ್ನೊಂದು ಮನಸ್ಸನ್ನು ಸಂಗ್ರಹಿಸಬಹುದು, ಆದರೆ ಮೂಲಭೂತವಾಗಿ ಜೀವ ಅನ್ನೋದು ಒಂದೇನೆ. ಹಾಗಾಗಿ ಜೀವದ ವಿಷಯಕ್ಕೆ ಬಂದಾಗ ನೀವು ಅರ್ಥ ಮಾಡ್ಕೋಬೇಕು, ನನ್ನ ಶರೀರ ನಿಮ್ಮ ಶರೀರ ಅಂತ ಇದೆ, ನನ್ನ ಮನಸ್ಸು ನಿಮ್ಮ ಮನಸ್ಸು ಅಂತ ಇದೆ. ಆದರೆ ನನ್ನ ಜೀವ ನಿಮ್ಮ ಜೀವ ಅಂತ ಏನೂ ಇಲ್ಲ. ಜೀವ ಅಂದರೆ ಸಂಪೂರ್ಣ ಸಮಷ್ಟಿ, ಇದೊಂದು ಜೀವಂತ ವಿಶ್ವ. ನೀವು ಎಷ್ಟು ಜೀವಚೇತನವನ್ನು ಬಾಚಿಕೊಳ್ತೀರಿ ಅನ್ನೋದು ನೀವೆಷ್ಟು ದೊಡ್ಡದಾಗಿ ಬಾಳ್ತೀರಾ ಅನ್ನೋದನ್ನು ನಿರ್ಧರಿಸುತ್ತೆ. ನಿಮ್ಮ ಜೀವನದ ಅಗಾಧತೆ ಮತ್ತು ವಿಶಾಲತೆ ನಿಮ್ಮೊಳಗೆ ನೀವು ಎಷ್ಟು ಜೀವಚೇತನವನ್ನು ಬಾಚಿಕೊಂಡಿದ್ದೀರಾ ಅನ್ನೋದನ್ನು ಅವಲಂಬಿಸಿರುತ್ತೆ. ಯೋಗದ ಸಂಪೂರ್ಣ ವಿಜ್ಞಾನ ಇರೋದು ಇದರ ಬಗ್ಗೆನೆ, ಈ ಜೀವವನ್ನು ಹೇಗೆ ಮಹತ್ತಾಗಿ ವರ್ಧಿಸ್ಕೊಳ್ಳೋದು ಅಂತ. ಅದರಿಂದ ಜೀವನದ ಅಗಾಧತೆ ಮತ್ತು ವಿಶಾಲತೆ ಎಷ್ಟು ಸಾಧ್ಯನೋ ಅಷ್ಟಿರೋ ಥರ ಮಾಡಬಹುದು.